ಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆಲ್ಲ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಎಲ್ಲ ಸಂತವರೆಣ್ಯರಿಗೆ, ನನ್ನೆಳ ನೆಚ್ಚಿನ ವಿವೇಕಾನಂದ ನಿವೇದಿತೆಯ ಭಕ್ತರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಈ ಕಾರ್ಯಕ್ರಮದ ಸ್ವರೂಪ ಕಲ್ಪನೆ ಕಟ್ಟಿಕೊಂಡಾಗ ಹೀಗೆ ಆಗಬಹುದಾ ಅನ್ನೋದರ ಒಂದು ಚೂರು ಕಲ್ಪನೆ ಅಥವಾ ಒಂದು ಚೂರು ಮುನ್ಸೂಚನೆ ನಮಗಿರಲಿಲ್ಲ. ಮಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ಬಂದವರೆಲ್ಲರೂ ಹೇಳ್ತಿದ್ರು, ಒಂಥರ ಸ್ವರ್ಗದ ಅನುಭೂತಿಯಂತಿತ್ತು, ವಿವೇಕಾನಂದ ನಿವೇದಿತೆಯರನ್ನು ಪರಿಚಯಿಸುವಂಥ ಬೆಸ್ಟ್ ಮೆಥಡ್ ಅಂತ ಅನೇಕರು ಹೇಳ್ತಿದ್ರು. ಮಂಗಳೂರಿನಲ್ಲಿ ಕಾರ್ಯಕ್ರಮ ನಿವೇದಿತ ವಿವೇಕಾನಂದರ ಸಾಹಿತ್ಯ ಸಮ್ಮೇಳನದ ಪ್ರಭಾವ ಹೇಗಿತ್ತು ಅಂತಂದರೆ, ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಕಾಲೇಜುಗಳಲ್ಲಿ ನಿವೇದಿತೆಯ ಕುರಿತಂತೆ ಚರ್ಚೆ ಹುಟ್ಟಾಕಲಿಕ್ಕೆ ಆ ಸಮ್ಮೇಳನ ನಾಂದಿಯಾಗಿತ್ತು. ಆ ಒಟ್ಟಾರೆ ಸಮ್ಮೇಳನದ ಸಮಾರೋಪವನ್ನು ಬೆಳಗಾವಿಯಲ್ಲೇ ಮಾಡಬೇಕು ಅಂತ ನಾವು ಮಂಗಳೂರಲ್ಲಿ ನಿಶ್ಚಯ ಮಾಡಿದಾಗ ಬೆಳಗಾವಿಯ ಹುಡುಗರಿಗೂ ಗೊತ್ತಿರಲಿಲ್ಲ ನಾವು ನಿಶ್ಚಯ ಮಾಡಿದ್ದೀವಿ ಹೀಗೆ ಅಂತ. ಆದರೆ ಬೆಳಗಾವಿಯ ಕಾರ್ಯಕರ್ತರ ಪಡೆ, ಬೆಳಗಾವಿಯಲ್ಲಿ ಮಾಡ್ಬೋದಾ ಇವೆಲ್ಲವನ್ನು ಯೋಚನೆ ಮಾಡ್ತಾ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕೆಂತಂದರೆ ಮಾಡಿಸೋದು ಹಿಂದೆ ಕುಳಿತಿರುವಂಥ ಒಬ್ಬ ಮಹಾಪುರುಷ ಆಗಿದ್ದರಿಂದ ಆತ ನುಡಿಸಿದ್ದು ಆಗಲೇಬೇಕು ಅನ್ನುವಂಥ ಸಂಕಲ್ಪ ಅಷ್ಟೇ ನಮ್ಮೊಳಗಿದ್ದಿದ್ದು. ಆ ದೃಷ್ಟಿಯಿಂದ ಬೆಳಗಾವಿಗೆ ಬಂದು ನೋಡಿದರೆ ಮಿತ್ರರೇ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾನು ಬೆಳಗಾವಿಯಿಂದ ಬಿಟ್ಟು ಬೇರೆ ಬೇರೆಯಿಂದ ಭಾಳ ಜನ ಬಂದಿದ್ದೀರಿ, ಈ ಬೆಳಗಾವಿಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ನಾನು ಪರಮ ಪೂಜ್ಯ ಸ್ವಾಮೀಜಿಯವ್ರಿಗೂ, ಮುಗುಳಕೋಟದ ಸ್ವಾಮೀಜಿಯವ್ರಿಗೂ ಇದನ್ನು ಹೇಳಿ ಬಂದಿದ್ದೆ, ಏನೋ ಬೆಳಗಾವಿಯಲ್ಲಿದೆ ಅಂತ. ಅದು ನಂಗೆ ಗೊತ್ತಿಲ್ಲ, ಎಲ್ಲ ಕೆಲಸಕ್ಕೂ ಹೀಗೇನೋ ಅಥವಾ ವಿವೇಕಾನಂದರ ಕೆಲಸಕ್ಕೆ ಮಾತ್ರ ಈ ಥರದ ರಿಯಾಕ್ಷನ್ ಬಂತು ನನಗೆ ಗೊತ್ತಿಲ್ಲ. ಹೇಗೆ ಸಿಕ್ಕಿತು ಅಂತಂದರೆ, ಕಳೆದ 20-22 ದಿನಗಳಿಂದ ನಾನು ಬೆಳಗಾವಿಯಲ್ಲೇ ಇದ್ದೀನಿ. ನನ್ನ ಚೌತಿ ಕೂಡ ಬೆಳಗಾವಿಯಲ್ಲೇ ಈ ಬಾರಿ. ನಾನು ಇಲ್ಲೇ ಕೂತಿದ್ದೀನಿ, ಆದರೆ ಕೂತವನು ಒಂದು ಚೂರು ನನ್ನ ಕೋಣೆಯಿಂದ ಗಂಭೀರವಾಗಿ ಆಚೆ ಬಂದು ಟೆನ್ಷನ್ ತಗೊಂಡೇನೋ ಮಾಡಬೇಕಾದ ಅಗತ್ಯ ಬರಲಿಲ್ಲ. ಯಾಕೆಂದರೆ ಯಾವುದನ್ನು ಹೇಳೋಕ್ಕಿಂತ ಮುಂಚೆಯೇ ಮೊದಲೇ ಆಗ್ತಾ ಇದ್ದಂಥ ಅಪರೂಪದ ಭೂಮಿಯಾಗಿತ್ತು ಬೆಳಗಾವಿ ಅಂತ. ಇದುವರೆಗೂ ಈ ಥರದ ಯಾವುದೇ ಸಮಾವೇಶಗಳಲ್ಲೂ ಹೂ ಎತ್ತಿ ಇಟ್ಟಂಥ ಅನುಭವ ನಮ್ಗೆ ಯಾವತ್ತೂ ಆಗಿರಲಿಲ್ಲ. ಅದು ಬೆಳಗಾವಿಯಲ್ಲಿ ಆಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಮೊದಲನೇದಾಗಿಯೇ ನಾನಿವತ್ತು ತುಂಬ ಗೊತ್ತಿಲ್ಲ ಅದು ಎಷ್ಟು ಹೃದಯದಿಂದ ಹೇಳಬೇಕು ಗೊತ್ತಿಲ್ಲ, ಪರಮ ಪೂಜ್ಯ ಮುಗುಳುಕೋಟ ಶ್ರೀಗಳ ಬಳಿಗೆ ಮೊದಲನೇ ಬಾರಿ ಹೋದಾಗ ಸ್ವಾಮೀಜಿಗೆ ನಾನು ಕೇಳಿಕೊಂಡೆ, ಸ್ವಾಮೀಜಿ ತುಂಬ ಹುಡುಗರು ಬರ್ತಾರೆ, ದಾಸೋಹದ ಮಠ ನೀವೇ ದಾಸೋಹ ನಡೆಸ್ಕೊಡ್ಬೇಕು ಅಂತ. ಮುಗುಳುಕೋಟೆಯಲ್ಲಿ ಬೆಳಗಾವಿಯಲ್ಲಿ ನಾನು ಕೇಳೋದು ಸರಿನೋ ತಪ್ಪೋ ಎಲ್ಲ ಗೊತ್ತಿತ್ತು ನನಗೆ. ದಾಸೋಹ ನಡೆಸ್ಕೊಡ್ಬೇಕು ಅಂದಾಗ ಸ್ವಾಮೀಜಿ ಸಂಖ್ಯೆ ಏನು, ಎಷ್ಟು ಜನ ಬರ್ತಾರೆ ಯಾವುದನ್ನೂ ಕೇಳಲಿಲ್ಲ. ನೀವು ಬಂದು ಕೇಳಿದ್ದೀರಿ, ಮಾಡೋದು ಅಷ್ಟೇ, ನೀವು ನಿಮ್ಮ ಕೆಲಸ ಮುಂದುವರಿಸಿ, ಉಳಿದಿದ್ದನ್ನು ನಾವು ನೋಡ್ಕೊಳ್ತೀವಿ ಅಂದರು. ನನ್ನೊಂದು ವಿಶೇಷವಾದ ಸಂಗತಿ ನಿಮ್ಮ ಜೊತೆ ಹಂಚ್ಕೋಬೇಕು, ಅವ್ರ ಜೊತೆ ಹೇಳುವಾಗ ಏನು ಸಂಖ್ಯೆ ಹೇಳಿದ್ವೋ ಅದಕ್ಕಿಂತ 2 ಆಗುತ್ತೆ ಅಂತ 2 ದಿನ ಮುಂಚೆ ಹೋಗಿ ಹೇಳಿದೆ. ನಾವು ನಿಮ್ಮ ಹತ್ರ ಹೇಳುವಾಗ ಒಂದು ಸಂಖ್ಯೆ ಹೇಳಿದ್ದೀವಿ, ಅದಕ್ಕಿಂತ 2 ಆಗುತ್ತೆ, ಅದಕ್ಕೆ ಯಾರ್ಯಾರು ನಮ್ಮ ಹುಡುಗರಿದ್ದಾರೋ ಅವ್ರಿಗೊಂದು ಕೂಪನ್ ಕೊಡೋದಾ ಅಂತ ಕೇಳಿದ್ವಿ ನಾವು. ಆ ಸ್ವಾಮೀಜಿಯವರ ಅನುಯಾಯಿಗಳು ನಂಗೊಬ್ರು ಹೇಳಿದರು, ಮಠದಲ್ಲಿ ಇದುವರೆಗೂ ಕೂಪನ್ ಕೊಟ್ಟು ಯಾರಿಗೂ ರೂಢಿ ಇಲ್ಲ, 8 ಜನ ಬರ್ತಾರೋ ಬರಲಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಮ್ಗೆ ಹೇಳಿ ಅಷ್ಟೇ ಅಂತ. ನನಗೆ ಇವತ್ತು ನಿಂತ್ಕೊಂಡಾಗ ಅನಿಸುತ್ತೆ ನಾವು ಎಷ್ಟು ಚಿಕ್ಕವರು ಸಮಾಜದ ಎದುರಿಗೆ, ನಾವು ಎಷ್ಟು ಚಿಕ್ಕವರು ಅಂತ. ಆಮೇಲೆ ನಾನು ಸುಮ್ಮನೆ ಕೂತ್ಕೊಂಡಾಗ ಆಲೋಚನೆ ಮಾಡ್ತಾ ಇದ್ದೆ, ಇದೊಂಥರ ಅಪರೂಪದ ಕಾರ್ಯ ಹೇಗಾಯಿತು ಅಂತಂದರೆ, ಇಡೀ ವಿವೇಕಾನಂದರು ನಿವೇದಿತೆ ರಾಮಕೃಷ್ಣ ಪರಿವಾರ ನಮ್ಮನ್ನು ನಾವು ಎಷ್ಟು ಚಿಕ್ಕವರು ಅಂತ ತೋರಿಸ್ಲಿಕ್ಕೋಸ್ಕರವೇ ಈ ಕಾರ್ಯಕ್ರಮ ಮಾಡ್ಕೊಳಿಸ್ತಾ ಇರೋದು ಅಂತ ನನಗೆ ಪ್ರತಿಕ್ಷಣ ಅನಿಸಿದೆ. ನನ್ನ ಜೊತೆ ಓಡಾಡ್ತಾ ಇರೋರ ಜೊತೆ ನಾನು ಯಾವಾಗಲೂ ಅನುಭವ ಹಂಚಿಕೊಂಡಿದ್ದೀನಿ. ಮಿತ್ರರೇ, ಯಾಕೆ ಸಾಹಿತ್ಯ ಚರ್ಚೆ ಅಂತ ಅನೇಕ ಬಾರಿ ಪ್ರಶ್ನೆ ಬರುತ್ತೆ. ನಿವೇದಿತಾಳ 150ನೇ ಜಯಂತಿಯನ್ನ ನೆನಪಿಸಿಕೊಳ್ಳಲಿಕ್ಕೆ ಸಂಭ್ರಮಿಸಲಿಕ್ಕೆ ಇದಕ್ಕಿಂತ ಮಹತ್ವವಾದ ರೀತಿ ಮತ್ತೊಂದಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಒಂದು, ಈ ಬೆಳಗಾವಿಯವರ ಅಥವಾ ಯುವ ಬ್ರಿಗೇಡ್ನ ಭಾಗ್ಯವೋ ಏನೋ ಗೊತ್ತಿಲ್ಲ, ನಿವೇದಿತಾಳ 150ನೇ ಜಯಂತಿ ಅದನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದ 125ನೇ ವರ್ಷ ಅದನ್ನು ನಾಳೆ ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಭಾಗ್ಯ ನೋಡಿ, ಎಂಥ ಅದ್ಭುತವಾದ ಅವಕಾಶ ಸಿಕ್ಕಿದೆ. ಯಾವ ಭಾಷಣ ವಿವೇಕಾನಂದರನ್ನ ಜಗತ್ತಿಗೆ ಪರಿಚಯಿಸ್ತೋ, ನಾನು ಸ್ವಲ್ಪ ವಿಶಾಲವಾದ ಅರ್ಥದಲ್ಲಿ ಹೇಳೋದಾದರೆ, ಯಾವ ಭಾಷಣ
ಭಾರತವನ್ನ ಜಗತ್ತಿಗೆ ಹೊಸ ನೆಲಕಟ್ಟಿನಲ್ಲಿ ಪರಿಚಯಿಸ್ತೋ ಆ ಭಾಷಣಕ್ಕೆ 125ನೇ ವರ್ಷ ನಾಳೆ. ಏನ್ ಚೆನ್ನಾಗಿದೆ ಆಲೋಚನೆ ಮಾಡಿ. ಭಾರತ ವಿಶ್ವಗುರುವಾಗುವುದರ ಹೊಸ್ತಿಲಲ್ಲಿ ನಿಂತಾಗ ಅದರ 125ನೇ ವರ್ಷಾಚರಣೆಯನ್ನ ಸಂಭ್ರಮಿಸುವಂತ ಅವಕಾಶ ಕೂಡ ನಮ್ಗೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅನಿಸಿದ್ದು, ಇವತ್ತಿನ ತರುಣ ಪೀಳಿಗೆ ವಿವೇಕಾನಂದರನ್ನೇ ಆನಂದಿಸಬೇಕು, ಇವತ್ತಿನ ತರುಣ ಪೀಳಿಗೆ ವಿವೇಕಾನಂದರನ್ನ ಹೃದಯದಲ್ಲಿಟ್ಟುಕೊಂಡು ಈ ನಾಡಿಗೋಸ್ಕರ ಕೆಲಸ ಮಾಡಿದ ನಿವೇದಿತಾಳನ್ನ ಆರಾಧಿಸಬೇಕು ಅಂತ. ಆ ನಿವೇದಿತ ಎಂತ ದೊಡ್ಡ ತಾಯಿ ಅಂತಂದ್ರೆ, ತನ್ನ ಇಡೀ ಜೀವಮಾನದಲ್ಲಿ ನಿಮ್ಮ ಭಾರತ ಅಂತ ಎಲ್ಲೂ ಬಳಸದೇ ಇಲ್ಲ ಅವಳು. ನನ್ನ ಭಾರತ ಅಂತ ಹೇಳ್ತಾಳೆ. ಯಾವ ದೇಶ ಅವಳದ್ದು? ಯಾವುದೋ ಐರ್ಲೆಂಡ್ ಇಂದ ಬಂದ ಹೆಣ್ಣುಮಗಳು ಈ ದೇಶದ ಜನರಿಗೋಸ್ಕರ ಕೆಲಸ ಮಾಡಬೇಕಾದಾಗ, ಈ ದೇಶದಲ್ಲಿ ಸೇವೆ ಮಾಡಬೇಕಾದಾಗ ನಿಮ್ಮ ಭಾರತ ಎನ್ನುವ ಪದವನ್ನು ಬಳಸದೆ ನನ್ನ ಭಾರತ ಎನ್ನುವಷ್ಟರ ಮಟ್ಟಿಗೆ ತಾದಾತ್ಮ್ಯಗೊಂಡಿದ್ದಿತ್ತಲ್ಲ, ಅದೇ ಅತ್ಯದ್ಭುತವಾದ್ದು. ಇವತ್ತಿನ ಪೀಳಿಗೆಗೆ ಇದು ಅರ್ಥ ಆಗಬೇಕು ಅನ್ನುವ ಕಾರಣಕ್ಕೆ ಸಾಹಿತ್ಯ ಗೋಷ್ಠಿಗಳು, ಸಾಹಿತ್ಯ ಚರ್ಚೆಗಳು ಅಂತಂದಾಗ ಪ್ರತಿಯೊಂದರ ಕಡೆ ಇವತ್ತು ಲಾಬಿ. ನಾನು ಅನೇಕ ಯೂನಿವರ್ಸಿಟಿಗಳನ್ನು ನೋಡಿದ್ದೀನಿ. ಯೂನಿವರ್ಸಿಟಿಗಳಲ್ಲಿ ಹೇಗೆ ಅಂತಂದ್ರೆ, ನೀವು ನನ್ನನ್ನು ನಿಮ್ಮ ಕಾರ್ಯಕ್ರಮಕ್ಕೆ ಕರೀರಿ, ನಾವು ನಿಮ್ಮ ಕಾರ್ಯಕ್ರಮಕ್ಕೆ ನನ್ನನ್ನು ಕರ್ಕೊಳ್ತೀನಿ, ಹೀಗೆ ಅಂತ ಹೀಗೆ ಎಕ್ಸ್ಚೇಂಜ್ ಮಾಡೋದು. ನೀವು ಇಲ್ಲಿಗೆ ಬಂದರೆ ನಾನು ಅಲ್ಲಿಗೆ ಬರ್ತೀನಿ ಅಂತ. ಮಜಾ ಏನು ಗೊತ್ತೇನು? ಕನ್ನಡ ಸಾಹಿತ್ಯದ ದುರವಸ್ಥೆ ಹೇಗಿದೆ ಅಂತಂದರೆ, ನಂಗೊತ್ತು ಪತ್ರಕರ್ತರಿದ್ದೀರಿ, ಕೇಳ್ತಿದ್ದೀರಿ, ಆದರೆ ಗೊತ್ತಿರಲಿ ನಿಮ್ಗೆಲ್ರಿಗೂ ಅನ್ನೋ ಕಾರಣಕ್ಕೇನೆ ಹೇಳ್ತೀನಿ. ಎಲ್ಲ ಸಾಹಿತ್ಯ ಅಕಾಡೆಮಿಗಳು ಎಲ್ಲಗಳಲ್ಲೂ ಒಂದೊಂದು ಯೂನಿವರ್ಸಿಟಿ ಒಬ್ಬೊಬ್ರು ಕೂತಿರ್ತಾರೆ. ನೀವು ನನ್ನನ್ನು ಕರೆಸಿದರೆ ಪ್ರಶಸ್ತಿ ಕೂಡ ಬರುತ್ತೆ ನಿಮಗೆ. ನಿಮ್ಮ ಸಾಹಿತ್ಯಕ್ಕೆ ಪ್ರಶಸ್ತಿ ಬರುತ್ತೆ, ಎರಡೆರಡು ಮೂರು ಮೂರು ಪ್ರಶಸ್ತಿಗಳು ಲಭಿಸುತ್ತೆ. ಕಾರಣ ಏನು ಅಂದ್ರೆ, ಪದೇ ಪದೇ ಕರಿಬೇಕು ಅಂತ. ನಾನು ಯೂನಿವರ್ಸಿಟಿಗಳನ್ನು ನೋಡಿದ್ರಿಂದ ಹೇಳಬಲ್ಲೆ, ಸಾಹಿತ್ಯದ ಅಧೋಗತಿ ಇದು. ಇದನ್ನ ನೋಡ್ತಾ ನೋಡ್ತಾ ನಮ್ಗನ್ನಿಸ್ತು, ನಿಜವಾದ ವೈಬ್ರೆಂಟ್ ಸಾಹಿತ್ಯ ಇಲ್ಲಿರಬೇಕಾದ್ರೆ ಈ ವೈಬ್ರೆಂಟ್ ಸಾಹಿತ್ಯದ ಬಗ್ಗೆ ಚರ್ಚೆಯೇ ಮಾಡದೆ ಈ ಸಾಹಿತ್ಯವನ್ನು ಓದಿಕೊಂಡು ಪ್ರಶಸ್ತಿ ಪಡೆದವರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಲ್ಲ, ಅದರ ಬದಲು ಮೂಲ ಸಾಹಿತ್ಯಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿ ಆ ಮೂಲ ಸಾಹಿತ್ಯದ ಸಮ್ಮೇಳನದ ಕಲ್ಪನೆ ನಾವು ಮಂಗಳೂರಿನಲ್ಲಿ ಮೊದಲನೇ ಬಾರಿ ಮಾಡಿದ್ದು ಯಶಸ್ವಿ ಆಯ್ತಲ್ಲ, ಅದರ ಸಮಾರೋಪದ ಭಾಗದಲ್ಲಿ ನಾವಿದ್ದೀವಿ. ನಮಗೆ ಬಹಳ ಹೆಮ್ಮೆ ಇದೆ ಈ ವಿಚಾರಕ್ಕೆ. ಇವತ್ತಿನ ಒಟ್ಟಾರೆ ಕಾರ್ಯಕ್ರಮ ಇಡೀ ದಿನ, ಎರಡು ದಿನಗಳ ಕಾಲ ವಿವೇಕಾನಂದ ಮತ್ತು ನಿವೇದಿತೆಯರ ಬದುಕು ಮತ್ತು ಸಾಹಿತ್ಯದ ಮೇಲೆ ಚರ್ಚೆಯಾಗುತ್ತೆ. ಮಂಗಳೂರಿನಲ್ಲಿ ಬದುಕನ್ನು ಸ್ವಲ್ಪ ಜಾಸ್ತಿ ಇತ್ತು, ಈ ಬಾರಿ ವಿವೇಕಾನಂದ ನಿವೇದಿತೆಯರ ಸಾಹಿತ್ಯದ ಮೇಲೆಯೇ ವಿಶೇಷ ಚರ್ಚೆ ಮಾಡಬೇಕು ಅಂತ. ಈ ಕಾರ್ಯಕ್ರಮಕ್ಕೆ ನನಗೆ ಅದು ಬಹಳ ಆಶ್ಚರ್ಯ ಅಂದ್ರೆ, ಪರಮಪೂಜ್ಯ ಬಲಭದ್ರಾನಂದಜಿ ಮಹಾರಾಜವರು, ನಾನು ಅಲ್ಲಿಗೆ ಹೋದಾಗ ಬೇಲೂರು ಮಠಕ್ಕೆ ಹೋಗಿದ್ದಾಗ ಅವ್ರನ್ನ ಭೇಟಿ ಮಾಡಿಸಿ ನಾವು ಮಾಡ್ತಿರೋ ಎಲ್ಲ ಚಟುವಟಿಕೆಗಳ ಬಗ್ಗೆ ಹೇಳಿದಾಗ ನನಗೂ ಆಸಕ್ತಿ ಇದೆ, ಒಮ್ಮೆ ಬರಬೇಕು ಅಂತ ಹೇಳಿದವರು. ಅವ್ರನ್ನ ಕೇಳಿಕೊಂಡಾಗ ಅವ್ರು ಹೇಳಿದ್ರು, 11ನೇ ತಾರೀಕು ಒಂದು ಮೀಟಿಂಗ್ ಇದೆ, ಬರ್ಲಿಕ್ಕಾಗಲ್ಲ ಅಂತ. ನಾವು ಕೈ ಬಿಟ್ವಿ. ಆದರೆ ಒಂದು ವಾರ ಬಿಟ್ಟು ಮತ್ತೆ ಕೇಳಿದಾಗ ಅವ್ರು ಹೇಳಿದ್ರು, ಹೌದೌದು ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ, ನಾನು 10ನೇ ತಾರೀಕು ಬಂದು ಹೋಗುವಂಥ ಸಾಧ್ಯತೆ ಇದೆ ಅಂತ. ಆಗ ನನಗೆ ಅನ್ನಿಸ್ತು, ಗುರುಮಹಾರಾಜರ ರಾಮಕೃಷ್ಣರ ಕೆಲಸ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತಂದರೆ, ಇದಕ್ಕೊಂದು ನೇರ ಬೇಲೂರು ಮಠದ ಒಂದು ಮುದ್ರೆ ಬೇಕಿತ್ತಲ್ಲ, ಈ ಥರದ ಕೆಲಸಕ್ಕೆ ನಮ್ದೊಂದು ಮುದ್ರೆ ಇದೆ ಅನ್ನೋದು ಏನು ಬೇಕಿತ್ತೋ ಆ ಮುದ್ರೆಯನ್ನು ಪರಮಪೂಜ್ಯ ಸ್ವಾಮೀಜಿಯವರು ಹಾಕಿದ ದಿನ ನನಗೆ ಫೋನ್ ಬಂದಾಗಲೇ ನಾನು ಹೇಳಿದ್ದೆ, ಕಾರ್ಯಕ್ರಮ ಅರ್ಧ ಮುಗಿದೋಗಿದೆ, ಇನ್ನೇನಿದ್ರು ನಾವು ಮಾಡೋದಷ್ಟೇ ಬಾಕಿ ಇದೆ, ಯಾಕೆಂದರೆ ದೊಡ್ಡವರೇ ಹೇಳಿ ಆದಮೇಲೆ ಇನ್ನೆಲ್ಲ ಮುಗಿದೋಯ್ತು ಅಂತ ಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವು ಶುರು ಮಾಡಿದ್ದು. ಈ ಭಾವನೆ ಇವತ್ತು ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅನ್ನೋದು ಅತ್ಯಂತ ಹೆಮ್ಮೆಯ ಸಂಗತಿ. ಮಿತ್ರರೇ, ನಾವು ಕಟ್ಟಿಕೊಂಡ ಎಲ್ಲ ಕನಸುಗಳನ್ನು ಇಲ್ಲಿ ಸಾಕಾರ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಒಂದು ಸುಂದರವಾದ ಎಕ್ಸಿಬಿಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಎದುರುಗಡೆ ಒಂದು ಸುಂದರವಾದ ಅಕ್ವೇರಿಯಂನ ಬೇಲೂರು ಮಠದಲ್ಲಿ ನೋಡ್ತಾ ಇರಬೇಕಾದಾಗ ಕಲ್ಕತ್ತಾದಲ್ಲಿ ನಿಂತಾಗ ಕಟ್ಟಿಕೊಂಡ ಕನಸನ್ನು ಸಾಕಾರ ಮಾಡ್ಕೊಂಡಿದ್ದೀವಿ. ಈ ವೇದಿಕೆಯನ್ನು ಕೂಡ ಹಗಲು ರಾತ್ರಿ ತರುಣರು ಸೇರಿ ಕೆಲಸ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಬೇಕು ಅಂದರೆ, ಕಳೆದ 4 ದಿನಗಳಿಂದ ಕನಿಷ್ಠ ಪಕ್ಷ ಒಂದು 10 ದಿನಗಳಿಂದ ಕೆಲಸ ಮಾಡ್ತಿದ್ದಾರೆ. ಕಳೆದ 4 ದಿನಗಳಿಂದ ಈ ಟೀಮಿನ ಯಾವ ಹುಡುಗನೂ ಕೂಡ ಬೆಳಗಿನ ಜಾವ 3 ಗಂಟೆಗಿಂತ ಮುಂಚೆ ಮಲ್ಕೊಂಡಿಲ್ಲ. 3 ಗಂಟೆಗೆ ಮಲಗಿ ಮತ್ತೆ 7 ಗಂಟೆಗೆದ್ದು ಮತ್ತೆ ತಮ್ಮ ಕೆಲಸ ಶುರು ಮಾಡಿದ್ದಾರೆ. ಆ್ಯಂಡ್ ಬಿಲೀವ್ ಮೀ, ಇವ್ರು ಯಾರು ಪೇಯ್ಡ್ ವರ್ಕರ್ಸ್ ಅಲ್ಲ, ಇವರೆಲ್ಲರೂ ವಿವೇಕಾನಂದ ಮತ್ತು ನಿವೇದಿತೆಯರ ಅಭಿಮಾನಕ್ಕೋಸ್ಕರವೇ ಬಂದು ಈ ಕೆಲಸ ಮಾಡಿದವರು. ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಶ್ರೇಯ ಯಾರದ್ದು ಅಂತ ಕೇಳಿದರೆ ಈ ಎಲ್ಲ ಕಾರ್ಯಕರ್ತರದ್ದು ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ, ಇಡೀ 2 ದಿನಗಳ ಕಾಲ ನಡೆಯುವಂಥ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ, ನನಗೆ ಗೊತ್ತು ಸಾಹಿತ್ಯ ಸಮ್ಮೇಳನ ಅಂತಂದರೆ ಕೂದಲು ಬೆಳಗಾಗಿರೋರೇ ಕೂತಿರಬೇಕು ಅಂತ ಹಂಗಂತ ಅಂದ್ಕೊಂಡಿದ್ದೀವಿ. ಆದರೆ ಮೊದಲನೇ ಬಾರಿಗೆ ಸಾಹಿತ್ಯ ಸಮ್ಮೇಳನ ಅಂತಂದರೆ 90% ತಾರುಣ್ಯ ಇದೆ ಅನ್ನೋದೇ ಅಪರೂಪದ ಸಂಗತಿ ಅಂತ. ಇದೇ ಅನೇಕರಿಗೆ ಜೀರ್ಣವಾಗದೇ ಇರುವಂಥ ಸಂಗತಿ, ಹೆಂಗೆ ಸಾಧ್ಯ ಆಗುತ್ತೆ ಇದು ಅಂತ. ಮತ್ತು ನೆನಪಿಟ್ಕೊಳ್ಳಿ, ಬೇರೆ ಸಾಹಿತ್ಯವನ್ನು ಯಾರು ಬೇಕಿದ್ರೂ ಓದ್ಬೋದು, ಆದರೆ ವಿವೇಕಾನಂದ ಮತ್ತು ನಿವೇದಿತೆಯರ ಸಾಹಿತ್ಯವನ್ನು ಓದಬೇಕು ಅಂತಂದರೆ ಎದೆಯಲ್ಲಿ ತಾರುಣ್ಯ ಇರಬೇಕು,
ಕೊನೆ ಪಕ್ಷ ಮನಸ್ಸಾದರೂ ತಾರುಣ್ಯದಿಂದ ಕೂಡಿರಬೇಕು. ಆ ಕಾರಣಕ್ಕೋಸ್ಕರವೇ ಇಲ್ಲಿ ಬಂದಿರೋದು ಅಂತ ಮಿತ್ರ. ಆ ಪ್ರಯತ್ನವನ್ನು ಇಲ್ಲಿ ನಾವೇನು ಮಾಡಿದ್ದೇವೆ ಆ ಎಲ್ಲ ಪ್ರಯತ್ನಕ್ಕೂ ನೀವು ಮುಂದಿನ ಎರಡು ದಿನಗಳ ಕಾಲ ಸಾಕ್ಷಿಯಾಗಲಿದ್ದೀರಿ. ಇವತ್ತು ಭಾನುವಾರ, ನಾಳೆ ಸೋಮವಾರ. ನನಗೆ ಗೊತ್ತು ಸೋಮವಾರ ಅಂದರೆ ಕಾಲೇಜ್ ಇರುತ್ತೆ, ಆಫೀಸ್ ಇರುತ್ತೆ, ಎಲ್ಲವನ್ನೂ ಕ್ಷಣಕಾಲ ಬದಿಗಿಡಿ, 24 hours ಎಲ್ಲವನ್ನೂ ಮರೆತುಬಿಡಿ. 24 ಗಂಟೆಗಳ ಕಾಲ ಅಂದರೆ ನಾನು ಮಂಡೆ ಬಗ್ಗೆ ಮಾತಾಡ್ತಿದ್ದೀನಿ. ಮಂಡೆಯ 24 ಗಂಟೆಗಳನ್ನು ವಿವೇಕಾನಂದ ಮತ್ತು ನಿವೇದಿತೆಯರ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಬೇಕು ಅಂತ ಬಿಟ್ಟುಬಿಡಿ. ಒಮ್ಮೆ ಆ ಪ್ರವಾಹದಲ್ಲಿ ಕೊಚ್ಚಿ ಹೋದ್ಮೇಲೆ ಇನ್ನು ಈ ಬದುಕಿನ ಸಾಗರ ಅನ್ನೋದು ಎಷ್ಟು ಸುಲಭವಾಗಿ ಈಜಬಹುದಾದ ತಾಕತ್ತನ್ನು ತಂದುಕೊಡುತ್ತೆ ಅಂತ ಸೋಮವಾರ ಕಳೆದ ನಂತರ ನೀವು ಫೀಲ್ ಮಾಡ್ಕೊಳ್ತೀರಲ್ಲ, ಆಗ ನಿಮ್ಗೆ ಅಂದಾಜಾಗತ್ತೆ, ಒಂದು ಅಪರೂಪದ ಶಕ್ತಿ ನಮ್ಮನ್ನು ಹೊಕ್ಕತ್ತೆ. ಒಬ್ಬ ಸ್ವಾಮೀಜಿ ಯಾವಾಗಲೂ ಹೇಳೋರು, ವಿವೇಕಾನಂದರ ಫೋಟೋ ಇಟ್ಟು ಅಗರಬತ್ತಿ ಸುತ್ತಿದ್ರೆ ವಿವೇಕಾನಂದರ ಶಕ್ತಿ ನಮ್ಮೊಳಗೆ ಪ್ರವಹಿಸುತ್ತೆ ಅಂತ. ಹಾಗೆ ಶಕ್ತಿ ಪ್ರವಹಿಸಿಕೊಳ್ಳಿಕ್ಕೆ ನಿಮ್ಮ ಹೃದಯವನ್ನು ತೆರೆಕೊಳ್ಳಿ. ಇಲ್ಲಿಂದ ಬರುವಂಥ ಅದ್ಭುತ ವಾಣಿಗಳಿಗೋಸ್ಕರ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ. ನಿಮ್ಮಷ್ಟೇ, ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ. ಆ ವಾಣಿಗಳಿಗೆ ನಾವೆಲ್ಲರೂ ಕಿವಿಯಾಗೋಣ ಅಂತ ಆಶಿಸ್ತಾ ಮುಂದಿನ ಎರಡು ದಿನಗಳ ಈ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ವಂದೇ ಮಾತರಂ, ಜಯ ಹಿಂದ್.